ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಎಮ್ ರುಪಾಕ್ಷ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆ ವಿಡಿಯೋದಲ್ಲಿ ನಾವು ಏನು ಮಾಡ್ತಿದ್ದೀವಪ್ಪ ಅಂದರೆ ಕರೆನ್ಸಿ ನೋಟ್ ಪ್ರೆಸ್ ನಾಸಿಕ್ ಇವರಿಂದ ಒಂದು ಆಫಿಷಿಯಲ್ ನೋಟಿಫಿಕೇಷನ್ ಬಂದಿದೆ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಫಸ್ಟು ಕರೆನ್ಸಿ ನೋಟ್ ಪ್ರೆಸ್ ನಾಸಿಕ್ ಇದ್ರ ಬಗ್ಗೆ ತಿಳ್ಕೊಂಬರೋಣ ನೋಡಿರಿ ಕರೆನ್ಸಿ ನೋಟ್ ಪ್ರೆಸ್ ನಾಸಿಕ್ ನಾಸಿಕ್ ಈಸ್ ಅ ಒನ್ ಆಫ್ ದ ನೈನ್ ಯೂನಿಟ್ಸ್ ಅಂಡರ್ ದ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅ ಮಿನಿರತ್ನ ಕ್ಯಾಟಗರಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಸೊ ಇದೇನಪ್ಪ ಅಂದರೆ ಮಿನಿರತ್ನ ಕೆಟಗರಿ ಇದು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಇನ್ ಎಂಟರ್ಪ್ರೈಸ್ ಇದೆ ಸೊ ಇದು ಏನಪ್ಪಾ ಅಂದರೆ ಒನ್ ಆಫ್ ದ ಪ್ರಿಂಟಿಂಗ್ ಪ್ರೆಸಸ್ ಯಾವ್ದು ರಂಡ್ರಂದರೆ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂಡರ್ ಒಂದು ಏನಪ್ಪ ಅಂದ್ರೆ ಇದು ಪ್ರಿಂಟಿಂಗ್ ಪ್ರೆಸ್ ಸೊ ನೋಡಿರಿ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ನಿಮ್ಮ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನಾಲ್ಕನೇ ಜನವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗುತ್ತೆ ಎಂಡ್ ಯಾವಾಗುತ್ತಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಇಪ್ಪತ್ತೈದನೇ ಜನವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಂಡ್ ಆಗುತ್ತೆ ಅದೇ ಥರನಾಗಿ ಟೆಂಟೇಟಿವ್ ಡೇಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ವಿಚ್ ವಿಲ್ ಬಿ ಕಂಡಕ್ಟೆಡ್ ಆನ್ಲೈನ್ ಆಟ್ ಸೆಲೆಕ್ಟೆಡ್ ಸೆಂಟರ್ಸ್ ಅದು ಯಾವಾಗ ಇರುತ್ತದೆ ಆನ್ಲೈನ್ ಎಕ್ಸಾಮಿನೇಷನ್ ಟೆಂಟೇಟೆಡ್ ಫೆಬ್ರವರಿ ಅಥವಾ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಟೂಗೆ ಇರುತ್ತೆ ಸೊ ಫೆಬ್ರವರಿಯಲ್ಲಾದರೂ ಇರ್ಬೋದು ಮಾರ್ಚಲ್ಲಾದರೂ ಇರ್ಬೋದು ಅವ್ರು ಏನಂದರೆ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಫಸ್ಟು ಹುದ್ದೆ ಬಂದ್ಬಿಟ್ಟು ನಿಮಗೆ ವೆಲ್ಫೇರ್ ಆಫೀಸರ್ ಹುದ್ದೆ ಇದೆ ಇಲ್ಲಿ ನಿಮಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಒಂದು ವೇಕೆನ್ಸೀಸ್ ಇದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಡಿಗ್ರಿ ಆರ್ ಡಿಪ್ಲೊಮಾ ಕೋರ್ಸ್ ಇನ್ ಸೋಷಲ್ ಸೈನ್ಸ್ ಆ್ಯಂಡ್ ಪೊಸಸಸ್ ಅಡಿಕ್ಯವೇಟ್ ನಾಲೆಜ್ ಆಫ್ ಮರಾಠಿ ಲ್ಯಾಂಗ್ವೇಜ್ ಸೊ ಏನು ಮಾಡಿರ್ಬೇಕಂದ್ರೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ಡಿಗ್ರಿನಾದರೂ ಮಾಡಿರಬೇಕು ಅಥವಾ ಡಿಪ್ಲೊಮಾನಾದರೂ ಮುಗಿಸಿರಬೇಕು ಅದ್ರ ಜೊತೆಗೆ ಏನಿರಬೇಕಂದ್ರೆ ನಿಮಗೆ ಮರಾಠಿ ಭಾಷೆ ಬಗ್ಗೆ ಜ ಒಳ್ಳೆ ನಾಲೆಜ್ ಇರಬೇಕಾಗ್ತದೆ ಸೊ ಅಡಿಕ್ಯವೇಟ್ ನಾಲೆಜ್ ಆಫ್ ಮರಾಠಿ ಲ್ಯಾಂಗ್ವೇಜ್ ಮರಾಠಿ ಭಾಷೆ ಬಗ್ಗೆ ನೀವು ಪ್ರವೀಣರಾಗಿರಬೇಕಾಗ್ತದೆ ಜೊತೆಗೆ ನಿಮ್ಗೆ ಎಷ್ಟು ಪೇಸ್ಕಲ್ ಕೊಡ್ತಾರಪ್ಪ ಇಲ್ಲಾಂದರೆ ನಿಮ್ಗೆ ತಿಂಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿಂದ ಒಂದು ಲಕ್ಷದ ಮೂರು ಸಾವಿರ ರೂಪಾಯಿವರೆಗೂ ಕೊಡ್ತಾರೆ ನೆಕ್ಸ್ಟ್ ಏಜ್ ಲಿಮಿಟ್ ನೋಡಿರಿ ಏಜ್ ಲಿಮಿಟ್ ಇಲ್ಲಿ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಇದೆ ನೆಕ್ಸ್ಟ್ ಬಂದುಬಿಟ್ಟು ಸೂಪರ್ವೈಸರ್ ಟೆಕ್ನಿಕಲ್ ಕಂಟ್ರೋಲ್ ಅಂತಿದೆ ಸೊ ಇಲ್ಲಿ ನಿಮಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಹತ್ತು ವೇಕೆನ್ಸೀಸ್ ಇದೆ ಇಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಅಪ್ಪ ಅಂದರೆ ಫಸ್ಟ್ ಕ್ಲಾಸ್ ಫುಲ್ ಟೈಮ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ प्रिंटिंग और हयर क्वालिफिकेशन दट इस बी इ बी एस सी इंजीनियरी इन पर्टिक्युल मे आलो भी कन्सिडर्ड सो नहीं ಫಸ್ಟ್ ಕ್ಲಾಸ್ ಫುಲ್ ಟೈಮ್ ಡಿಪ್ಲೊಮಾ ಮಾಡಿರಬೇಕು ಇಂಜಿನಿಯರಿಂಗ್ ಒಳಗೆ ಅದು ಆಗಿ ಪ್ರಿಂಟಿಂಗ್ ಒಳಗೆ ಮಾಡಿರಬೇಕು ಅಥವಾ ನೀವು ಹೈಯರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆದರೂ ಪೊಸೆಸ್ ಮಾಡ್ತಿದ್ರೆ ಯಾವುದಪ್ಪ ಅಂದರೆ ಬಿ ಟೆಕ್ ಬಿ ಬಿ ಎಸ್ ಸಿ ಇವನೇನಾದರೂ ಪೊಸೆಸ್ ಮಾಡ್ತಿದ್ರೆ ಅಂದರೆ ಅದು ಕೂಡ ಎಲ್ಲಂದರೆ ಇಂಜಿನಿಯರಿಂಗ್ ಒಳಗೆ ನಿಮ್ಗೆ ಏನಾದರೂ ಈ ಡಿಗ್ರಿ ಇತ್ತಂದರೆ ಅಂಥವ್ರು ಎಲಿಜಿಬಲ್ ಆಗ್ತಾರೆ ಇಲ್ಲಿ ಕೂಡ ನಿಮ್ಗೆ ಎಷ್ಟು ಪೇ ಮಾಡ್ತಾರೆ ಅಂದರೆ ತಿಂಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿಂದ ತೊಂಬತ್ತೈದು ಸಾವಿರದ ಒಂಬೈನೂರ ಹತ್ತು ರೂಪಾಯಿವರೆಗೂ ಪೇ ಮಾಡ್ತಾರೆ ಇಲ್ಲಿ ಕೂಡ ನಿಮ್ಗೆ ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಇರುತ್ತೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಕೂಡ ಸೇಮ್ ಏನಂದರೆ ಸೇಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಸೇಮ್ ಸ್ಪೇಸ್ ಪೇಸ್ಗೆಯೂ ಸೇಮ್ ಏಜ್ ಲಿಮಿಟು ಬಟ್ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಇಲ್ಲಿ ವೇಕೆನ್ಸಿಸ್ ಐದಿದೆ ಈ ಹುದ್ದೆ ಬಂದುಬಿಟ್ಟು ಸೂಪರ್ವೈಸರ್ ಟೆಕ್ನಿಕಲ್ ಆಪ್ರೇಷನಲ್ ಪ್ರಿಂಟಿಂಗ್ ಅಂತೇಳಿ ಸೊ ಸೂಪರ್ವೈಸರ್ ಟೆಕ್ನಿಕ್ ಸೂಪರ್ವೈಸರ್ ಟೆಕ್ನಿಕಲ್ ಆಪ್ರೇಷನ್ ಪ್ರಿಂಟಿಂಗ್ ಅಂತೇಳಿ ಇಲ್ಲಿ ನಿಮ್ಗೆ ಎಷ್ಟು ಇದೆ ಐದು ವೇಕೆನ್ಸೀಸ್ ಇದೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂದರೆ ನೀವು ಡಿಪ್ಲೊಮಾ ಮಾಡಿರಬೇಕು ಇಂಜಿನಿಯರಿಂಗ್ ಒಳಗೆ ಯಾವುದು ಅದು ಪ್ರಿಂಟಿಂಗ್ ಸಬ್ಜೆಕ್ಟ್ ಒಳಗೆ ಅದೇ ಥರನಾಗೆ ನೀವು ಬಿ ಟೆಕ್ ಬಿ ಬಿ ಎಸ್ ಸಿ ಮಾಡಿದರೆ ಪ್ರಿಂಟಿಂಗ್ ಒಳಗೆ ಎಲಿಜಿಬಲ್ ಆಗ್ತೀರಾ ಇಲ್ಲಿ ಕೂಡ ನಿಮಗೆ ಸೇಮ್ ಪೇಸ್ಕೆಲ್ ಮತ್ತು ಸೇಮ್ ಏಜ್ ಲಿಮಿಟ್ ಇರುತ್ತೆ ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಸೂಪರ್ವೈಸರ್ ಆಫಿಷಿಯಲ್ ಲ್ಯಾಂಗ್ವೇಜ್ ಸೊ ಇಲ್ಲಿ ಎಷ್ಟು ಹುದ್ದೆ ಇದೆಯಪ್ಪ ಅಂದರೆ ಒಂದು ಹುದ್ದೆ ಇದೆ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಮಾಸ್ಟರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಇನ್ ಹಿಂದಿ ಆರ್ ಇಂಗ್ಲೀಷ್ ವಿತ್ ಹಿಂದಿ ಆರ್ ಆರ್ ಇಂಗ್ಲೀಷ್ ಸಬ್ಜೆಕ್ಟ್ ಆಟ್ ಗ್ರ್ಯಾಜುಯೇಷನ್ ಲೆವೆಲ್ ಸೊ ಏನು ಮಾಡಿರಬೇಕಂದ್ರೆ ಮಾಸ್ಟರ್ ಡಿಗ್ರಿನ ಪಡೆದುಕೊಂಡಿರಬೇಕು ಯೂನಿವರ್ಸಿಟಿಯಿಂದ ಹಿಂದಿಯಲ್ಲಾಗಲಿ ಇಂಗ್ಲೀಷಲ್ಲಾದರೆ ನೀವು ಇನ್ ಕೇಸ್ ನೀವೇನಾದರೂ ಹಿಂದೀಲಿ ಮಾಸ್ಟರ್ ಡಿಗ್ರಿ ಪಡೆದ್ರೆ ಇಂಗ್ಲೀಷ್ನ ನೀವು ಗ್ರ್ಯಾಜುಯೇಷನ್ ಲೆವೆಲಲ್ಲಿ ಏನಂದರೆ ಒಂದು ಸಬ್ಜೆಕ್ಟ್ ಆಗಿರಬೇಕು ಅಥವಾ ನೀವು ಇಂಗ್ಲೀಷಲ್ಲಿ ಮಾಸ್ಟರ್ ಡಿಗ್ರಿ ಪಡೆದ್ರೆ ಹಿಂದಿ ನಿಮ್ಮ ಗ್ರ್ಯಾಜುಯೇಷನಲ್ಲಿ ಒಂದು ಸಬ್ಜೆಕ್ಟ್ ಆಗಿರಬೇಕು ವಯಸ್ಸಾ ವರ್ಷ ಅದಾದರೂ ಆಗ್ಬೋದು ಅಥವಾ ಇದಾದರೂ ಆಗ್ಬೋದು ಜೊತೆಗೆ ಡಿಸೈರೇಬಲ್ ಕ್ವಾಲಿಫಿಕೇಷನ್ ಕೂಡ ಇದೆ ಏನಪ್ಪ ಅಂದರೆ ನಾಲೆಜ್ ಆಫ್ ಸಂಸ್ಕೃತ ಆ್ಯಂಡ್ ಎನಿ ಅದರ್ ಮಾಡರ್ನ್ ಲ್ಯಾಂಗ್ವೇಜಸ್ ಸೊ ನಿಮಗೆ ಸಂಸ್ಕೃತ ಮತ್ತು ಇನ್ನೊಂದು ಯಾವುದಾದ್ರೂ ಮಾಡರ್ನ್ ಲ್ಯಾಂಗ್ವೇಜ್ ಬಗ್ಗೆ ಒಳ್ಳೆ ಪ್ರವೀಣತೆ ಇರಬೇಕಾಗುತ್ತೆ ಪ್ರೊವಿಫಿಷಿಯನ್ಸಿ ಇನ್ ವರ್ಕಿಂಗ್ ಆನ್ ಕಂಪ್ಯೂಟರ್ಸ್ ಇನ್ ಹಿಂದಿ ಲ್ಯಾಂಗ್ವೇಜಸ್ ಸೊ ನೀವೇನು ಮಾಡಬೇಕಂದ್ರೆ ಹಿಂದಿ ಲ್ಯಾಂಗ್ವೇಜಸಲ್ಲಿ ಕಂಪ್ಯೂಟ್ರಲ್ಲಿ ವರ್ಕ್ ಮಾಡೋಕ್ಕೆ ಬರ್ತಿರಬೇಕಾಗುತ್ತೆ ಇಲ್ಲಿ ಕೂಡ ನಿಮಗೆ ಬೇಸ್ಕೆಲ್ ಏನಿರುತ್ತಪ್ಪ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿಂದ ಒಂಬತ್ತು ತೊಂಬತ್ತೈದು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಇರುತ್ತೆ ಇಲ್ಲಿ ಕೂಡ ಏಜ್ ಲಿಮಿಟ್ ಎಷ್ಟು ಹದಿನೆಂಟರಿಂದ ಮೂವತ್ತು ವರ್ಷ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸೆಕ್ರೆಟೇರಿಯಲ್ ಅಸಿಸ್ಟೆಂಟ್ ಅಂತ ಇದೆ ಇಲ್ಲಿ ವೇಕೆನ್ಸೀಸ್ ಎಷ್ಟಿದೆಯಪ್ಪ ಅಂದರೆ ಒಂದು ವೇಕೆನ್ಸೀಸ್ ಇದೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ನೋಡಿರಿ ಗ್ರ್ಯಾಜುಯೇಷನ್ ಗ್ರ್ಯಾಜುವೇಟ್ ಇನ್ ಎನಿ ಡಿಸಿಪ್ಲಿನ್ ವಿತ್ ಅಟ್ಲೀಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಕಂಪ್ಯೂಟರ್ ನಾಲೆಜ್ ಆ್ಯಂಡ್ ಸ್ಟ್ರೆ ಸ್ಟ್ರೆನೋಗ್ರಫಿ ಇಂಗ್ ಇನ್ ಇಂಗ್ಲೀಷ್ ಆರ್ ಹಿಂದಿ ಆಟ್ ಏಯ್ಟಿ ವರ್ಡ್ಸ್ ಪರ್ ಮಿನಿಟ್ ಆ್ಯಂಡ್ ಟೈಪಿಂಗ್ ಇನ್ ಇಂಗ್ಲೀಷ್ ಆರ್ ಹಿಂದಿ ಆಟ್ ಫೋರ್ಟಿ ವರ್ಡ್ಸ್ ಪರ್ ಮಿನಿಟ್ ಸೊ ಇಲ್ಲಿ ಏನು ನಿಮ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ನೀವು ಗ್ರಾಜ್ಯುಯೇಷನ್ ಆಗಿರಬೇಕು ಸೊ ನಿಮ್ಮ ಅಗ್ರಿಗೇಟ್ ಎಷ್ಟಿರ್ಬೇಕಾಗತ್ತ ಇರಬೇಕಾಗತ್ತಪ್ಪ ಅಂದರೆ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಇರಬೇಕಾಗುತ್ತೆ ಅದ್ರ ಜೊತೆಗೆ ನಿಮಗೆ ಸ್ಟೆನೋಗ್ರಫಿ ಬರಬೇಕಾಗುತ್ತೆ ಸೊ ನೀವೇನಾದರೂ ಇಂಗ್ಲೀಷಲ್ಲಿ ಸ್ಟೆನೋಗ್ರಫಿ ಮಾಡ್ತೀನಿ ಅಥವಾ ಹಿಂದಿಯಲ್ಲಿ ಅಂದರೆ ನೀವು ಒಂದು ನಿಮಿಷಕ್ಕೆ ಎಷ್ಟು ವರ್ಡ್ಸ್ನ ಮಾಡಬೇಕಂದ್ರೆ ಎಂಬತ್ತು ವರ್ಡ್ಸ್ನ ಮಾಡಬೇಕು ಜೊತೆಗೆ ನೀವು ಟೈಪಿಂಗ್ ಮಾಡೋದಿದ್ದರೆ ಇಂಗ್ಲೀಷ್ ಅಥವಾ ಹಿಂದೀಲಿ ಪ್ರತಿ ನಿಮಿಷಕ್ಕೆ ನಲವತ್ತು ಶಬ್ದಗಳನ್ನ ಟೈಪ್ ಮಾಡಬೇಕಾಗುತ್ತೆ ಜೊತೆಗೆ ನಿಮ್ಮ ಏನಿರುತ್ತಪ್ಪ ಅಂದರೆ ಪ್ರತಿ ತಿಂಗಳಿಗೆ ನಿಮಗೆ ಇಪ್ಪತ್ತ್ಮೂರು ಸಾವಿರದಿಂದ ಒಂಬೈನೂರ ಹತ್ತು ರೂಪಾಯಿಂದ ಎಂಬತ್ತೈದು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಇಲ್ಲಿ ಕೂಡ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಇದೆ ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಂತ ಇಲ್ಲಿ ನಿಮಗೆ ಆರು ಹುದ್ದೆಗಳಿವೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಗ್ರ್ಯಾಜುಯೇಟ್ ಸೇಮ್ ಏನು ಇತ್ತಲ್ಲ ಸೆಕ್ರೆಟರಿಯೇಷಿಯಲ್ ಅಸಿಸ್ಟೆಂಟ್ ಅದೇ ಕ್ವಾಲಿಫಿಕೇಷನ್ ಇಲ್ಲಿ ಕೂಡ ಇದೆ ಇಲ್ಲಿ ಕೂಡ ನಿಮಗೆ ಪೇಸ್ಕೆಲ್ ಚೇಂಜ್ ಆಗುತ್ತೆ ಏನಿದೆ ಅಪ್ಪ ಅಂದರೆ ಪೇಸ್ಕೆಲ್ ಇಲ್ಲಿ ನೀವು ಪ್ರತಿ ತಿಂಗಳು ಇಪ್ಪತ್ತೊಂದು ಸಾವಿರದ ಐದುನೂರ ನಲ್ವತ್ತು ರೂಪಾಯಿಂದ ಎಪ್ಪತ್ತೇಳು ಸಾವಿರದ ಒಂದೂರ ಅರವತ್ತು ರೂಪಾಯಿ ಕೊಡ್ತಾರೆ ಏಜ್ ಲಿಮಿಟ್ ಸೇಮ್ ಇದೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ನೆಕ್ಸ್ಟ್ ಬಂದ್ಬಿಟ್ಟು ಜೂನಿಯರ್ ಟೆಕ್ನಿಷಿಯನ್ ಪ್ರಿಂಟಿಂಗ್ ಆರ್ ಕಂಟ್ರೋಲ್ ಅಂತೇಳಿ ಇಲ್ಲಿ ಎಷ್ಟು ಹುದ್ದೆಗಳಿದೆ ಅಂದರೆ ನೂರ ನಾಲ್ಕು ಹುದ್ದೆಗಳಿವೆ ಸೊ ನೋಡಿರಿ ಇಲ್ಲಿ ಏನು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಫುಲ್ ಟೈಮ್ ಐ ಟಿ ಐ ಸರ್ಟಿಫಿಕೇಟ್ ಪ್ರಿಂಟಿಂಗ್ ಟ್ರೇಡ್ ಲಿತೋ ಆಪ್ಸೆಟ್ ಮಷಿನ್ ಮೈಂಡರ್ ಲೆಟರ್ ಪ್ರೆಸ್ ಮಷಿನ್ ಮೈಂಡರ್ ಆಪ್ಸೆಟ್ ಪ್ರಿಂಟಿಂಗ್ ಪ್ಲೇಟ್ ಪ್ರಿಂಟಿಂಗ್ ಎಲೆಕ್ಟ್ರೋಪ್ಲೇ ಪ್ಲೇಟಿಂಗ್ ಫುಲ್ ಟೈಮ್ ಐ ಟಿ ಐ ಸರ್ಟಿಫಿಕೇಟ್ ಇನ್ ಪ್ಲೇಟ್ ಮೇಕರ್ ಕಮ್ ಇಂಪೋಸಿಟರ್ ಹ್ಯಾಂಡ್ ಕಂಪೋಸಿಂಗ್ ಅಲಾಂಗ್ ವಿತ್ ದ ಒನ್ ಇಯರ್ ಎನ್ ಎ ಸಿ ಸರ್ಟಿಫಿಕೇಟ್ ಇನ್ ಎನ್ ಸಿ ವಿ ಟಿ ಸೊ ಇಲ್ಲಿ ನೀವೇನು ಮಾಡಿರಬೇಕಂದ್ರೆ ಐ ಟಿ ಐ ಮಾಡಿರಬೇಕು ಜೊತೆಗೆ ಏನಂದರೆ ನೀವು ಪ್ರಿಂಟಿಂಗನ್ನು ಮಾಡಿರಬೇಕು ಯಾವುದಪ್ಪ ಅಂದರೆ ಲೀತು ಆಪ್ಸೆಟ್ ಮಷಿನ್ ಒಳಗಾದರೂ ಕೆಲಸ ಮಾಡಿರಬೇಕು ಅಥವಾ ಲೆಟರ್ ಪ್ರೆಸ್ ಮಷಿನ್ ಇಂಡರ್ ಆಪ್ಸೆಟ್ ಪ್ರಿಂಟ್ ಆಪ್ಸೆಟ್ ಪ್ರಿಂಟಿಂಗ್ ಪ್ಲೇಟ್ ಮೆ ಮಾರ್ಕಿಂಗ್ ಎಲೆಕ್ಟ್ರೋಪ್ಲೇಟಿಂಗ್ ಫುಲ್ ಟೈಮ್ ಐ ಟಿ ಐ ಸರ್ಟಿಫಿಕೇಟಿನ್ ಪ್ಲೇಟ್ ಮೇಕರ್ ಕಮ್ ಇಂಪೋಸಿಟ್ರ್ ಹಾರ್ ಹ್ಯಾಂಡ್ ಕಂಪೋಸಿಂಗ್ ಇದ್ರೊಳಗೆ ಏನಂದರೆ ಐ ಟಿ ಐ ಮಾಡಿರಬೇಕಾಗ್ತದೆ ಜೊತೆಗೆ ಏನಂದರೆ ನಿಮಗೆ ಒನ್ ಇಯರ್ ಎನ್ ಎ ಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಯಾವ ಇನ್ಸ್ಟಿಟ್ಯೂಟಿಪ್ಪ ಅಂದರೆ ಎನ್ ಸಿ ವಿ ಟಿಯಿಂದ ನಿಮಗೆ ಒನ್ ಇಯರ್ ಎನ್ ಎ ಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಇಲ್ಲಿ ನಿಮ್ಮ ಏನಿದೆ ಅಂದರೆ ಪ್ರತಿ ತಿಂಗಳು ನಿಮಗೆ ಹದಿನೆಂಟು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿಂದ ಅರವತ್ತೇಳು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಕೊಡ್ತಾರೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇದೆ ಸೊ ನೆಕ್ಸ್ಟ್ ನೋಡಿರಿ ಜೂನಿಯರ್ ಟೆಕ್ನಿಷಿಯನ್ ವರ್ಕ್ಶಾಪ್ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ ನೀವೇನಾದರೂ ಮೆಕ್ಯಾನಿಕಲ್ ಬ್ರ್ಯಾಂಚ್ ಆಗಿದ್ದರೆ ಮೆಕ್ಯಾನಿಕಲಲ್ಲಿ ಎಂಟು ಹುದ್ದೆಗಳಿವೆ ಏರ್ ಕಂಡೀಷನಿಂಗಲ್ಲಿ ಎರಡು ಹುದ್ದೆಗಳಿವೆ ಎಲೆಕ್ಟ್ರಿಕಲ್ ಒಳಗೆ ಏಳು ಹುದ್ದೆಗಳಿವೆ ಎಲೆಕ್ಟ್ರಾನಿಕ್ಸ್ ಒಳಗೆ ನಾಲ್ಕು ಹುದ್ದೆಗಳಿವೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಫುಲ್ ಟೈಮ್ ಐ ಟಿ ಐ ಸರ್ಟಿಫಿಕೇಟ್ ಇನ್ ಎಲೆಕ್ಟ್ರಿಕಲ್ ಟ್ರೇಡ್ ಅಲಾಂಗ್ ವಿತ್ ಒನ್ ಇಯರ್ ಎನ್ ಎ ಸಿ ಸರ್ಟಿಫಿಕೇಟ್ ಫ್ರಮ್ ಎನ್ ವಿ ಎನ್ ಸಿ ವಿ ಟಿ ಸೊ ಇದೇನು ಎಲೆಕ್ಟ್ರಿಕಲ್ ಟ್ರೇಡ್ ಇದೆಯಲ್ಲ ಇನ್ ಕೇಸ್ ನೀವು ಮೆಕ್ಯಾನಿಕಲ್ ಆಗಿದ್ದರೆ ಮೆಕ್ಯಾನಿಕಲ್ ಟ್ರೇಡ್ ಆಗಬೇಕು ಏರ್ ಕಂಡೀಷನ್ ಇದ್ದರೆ ಏರ್ ಕಂಡೀಷನ್ ಟ್ರೇಡ್ ಆಗಬೇಕು ಜೊತೆಗೆ ನೀವು ಎಲೆಕ್ಟ್ರಾನಿಕ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಆಗಬೇಕು ಸೊ ನೀವು ಯಾವ ಟ್ರೇಡಿಗೆ ಅಪ್ಲೈ ಮಾಡಿರ್ತಲ್ಲ ಆ ಪರ್ಟಿಕ್ಯುಲರ್ ಟ್ರೇಡ್ದು ನೀವು ಏನಂದರೆ ಐ ಟಿ ಐ ಮಾಡಿರಬೇಕಾಗ್ತದೆ ಜೊತೆಗೆ ಒನ್ ಒಂದು ವರ್ಷ ನೀವೇನಪ್ಪ ಅಂದರೆ ಎನ್ ಎ ಸಿ ಸರ್ಟಿಫಿಕೇಟ್ನ ಪಡೆದಿರಬೇಕಾಗುತ್ತೆ ಯಾವುದರಿಂದ ಅಂದರೆ ಎನ್ ಸಿ ವಿ ಟಿಯಿಂದ ಇಲ್ಲಿ ನಿಮಗೆ ಪೇಸ್ಕೆಲ್ ಎಷ್ಟಿದೆ ಅಂದರೆ ಹದಿನೆಂಟು ಸಾವಿರದ ಏಳ್ನೂರ ಎಪ್ಪತ್ತು ಎಂಬತ್ತು ರೂಪಾಯಿಂದ ಅರವತ್ತೇಳು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಇರುತ್ತೆ ಇಲ್ಲಿ ಕೂಡ ನಿಮ್ಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇದೆ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸ್ಕಿಲ್ ಟೆಸ್ಟ್ ಮಾಡ್ತಾರೆ ಸ್ಕಿಲ್ ಟೆಸ್ಟ್ ದಟ್ ಈಸ್ ಟೈಪಿಂಗ್ ಟೆಸ್ಟ್ ಆರ್ ಸ್ಟೆನೋಗ್ರಫಿ ಟೆಸ್ಟ್ ಮೇ ಬಿ ಕಂಡಕ್ಟೆಡ್ ಅರ್ಲಿಯರ್ ಆರ್ ಆಫ್ಟರ್ ಆನ್ಲೈನ್ ಎಕ್ಸಾಮಿನೇಷನ್ ಸೊ ಏನು ಮಾಡ್ತಾರೆ ಅಂದರೆ ಸ್ಕಿಲ್ ಟೆಸ್ಟ್ ಅಥವಾ ಸ್ಟೆನೋಗ್ರಫಿನ ಆನ್ಲೈನ್ ಎಕ್ಸಾಮ್ಗಿಂತ ಮುಂಚೆ ಆದರೂ ಮಾಡ್ಬೋದು ಆನ್ಲೈನ್ ಎಕ್ಸಾಮ್ ಆದ್ಮೇಲೆ ಆದರೂ ಮಾಡ್ಬೋದು ಸ್ಕಿಲ್ ಟೆಸ್ಟ್ ದಟ್ ಈಸ್ ಟೈಪಿಂಗ್ ಟೆಸ್ಟ್ ಆ ಸ್ಟೆನೋಗ್ರಫಿ ಟೆಸ್ಟ್ ಆಸ್ ದ ಕೇಸ್ ಮೇ ಬಿ ವಿಲ್ ಬಿ ಓನ್ಲಿ ಕ್ವಾಲಿಫೈಯಿಂಗ್ ಇನ್ ನೇಚರ್ ಸೊ ಇವೇನು ಸ್ಕಿಲ್ ಟೆಸ್ಟ್ ಅಥವಾ ಸ್ಟೆನೋಗ್ರಫಿ ಏನಿದೆಯಲ್ಲ ಇವೇನಂದರೆ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಇದ್ರ ಮೇಲೆ ಯಾವುದೇ ಥರನಾದಂಥ ಮೆರಿಟ್ನ ಅವರು ಕನ್ಸಿಡರ್ ಮಾಡೋಲ್ಲ ನೆಕ್ಸ್ಟ್ ಬಂದುಬಿಟ್ಟು ದ ಫೈನಲ್ ಸೆಲೆಕ್ಷನ್ ವಿಲ್ ಬಿ ಆನ್ ಮೆರಿಟ್ ಬೇಸಿಸ್ ಆ್ಯಸ್ ಪರ್ ದ ಮಾರ್ಕ್ಸ್ ದ ಆನ್ಲೈನ್ ಎಕ್ಸಾಮಿನೇಷನ್ ಓನ್ಲಿ ಸೊ ನಿಮಗೆ ಲಾಸ್ಟಿಗೆ ಏನು ಮಾಡ್ತಾರಲ್ಲ ಮೆರಿಟ್ ಲಿಸ್ಟ್ನ ಕನ್ಸಿಡರ್ ಮಾಡಬೇಕಾದ್ರೆ ಆನ್ಲೈನ್ ಎಕ್ಸಾಮಿನೇಷನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ಸ್ಕಿಲ್ ಟೆಸ್ಟ್ ಅಥವಾ ಸ್ಟೆನೋಗ್ರಫಿನ ಕನ್ಸಿಡರ್ ಮಾಡಲ್ಲ ಇವು ಜಸ್ಟ್ ಏನಾದರೆ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ನೆಕ್ಸ್ಟ್ ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟು ಸೊ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಅದೇ ಥರನಾಗಿ ನೀವು ಒ ಅಭ್ಯರ್ಥಿಗಳಾಗಿದ್ದರೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಅದೇ ನೀವು ನೀವೇನಾದರೂ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದರೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ನೆಕ್ಸ್ಟ್ ಯಾವ ಥರ ಅಪ್ಲೈ ಮಾಡ್ತೀರಂದರೆ अप्लींट्स टू विजीट सी नासिक रोड वेबसाइट एच टी टी पी एस कॉलन स्लैश स्लैश सी एन पी नासि डॉट एस पी एम सी एस पी एम सल डॉट एम डॉट कॉम एंड ओपन द लिंक अंडर द कैरियर्स फिलिंग ऑफ़ द ऑनलाइन अप्लिकेशन फ्रॉम क्लीशन अन विच विलि ओपन अवस्क्रीन सो नहीं कोफीशियल वेबसैटे यदि एच्ची पी पी एस कॉलन स्लैश स्लैश सी एन पी नासिक एस पी एम ಸಿ ಐ ಎಲ್ ಡಾಟ್ ಸಿ ಓ ಎಮ್ ಈ ವೆಬ್ಸೈಟಿಗೆ ಹೋಗಿ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಕೆರಿಯರ್ ಅಂತ ಒಂದು ಪೇಜ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಪ್ಲೈ ಆನ್ಲೈನ್ ಅಂತ ಬರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಹೊಸ ಸ್ಕ್ರೀನ್ ಓಪನ್ ಆಗುತ್ತೆ ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫಾರ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಅನ್ರಿಸರ್ವ್ಡ್ ಎಕನಾಮಿಕಲಿ ವಿಕರ್ ಸೆಕ್ಷನ್ ಆ್ಯಂಡ್ ಒ ಬಿ ಸಿ ಕ್ಯಾಟಗರೀಸ್ ಸೊ ನೀವೇನಾದರೂ ಆನ್ ರಿಸಾರ್ಡ್ ಅಂದರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿದ್ದರೆ ಅಥವಾ ಎಕನಾಮಿಕಲಿ ವಿಕರ್ ಸೆಕ್ಷನ್ ಸ್ಟೂಡೆಂಟ್ಸ್ ಆಗಿದ್ದರೆ ಆಮೇಲೆ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ನಿಮಗಿಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಪ್ಪ ಅಂದರೆ ಆರುನೂರು ರೂಪಾಯಿ ಇದೆ ಅದೇ ಥರನೇ ನೀವು ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನರಾಗಿದ್ದರೆ ನಿಮಗಿಲ್ಲಿ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರೋಲ್ಲ ಬಟ್ ಏನಿರುತ್ತಪ್ಪ ಅಂದರೆ ನಿಮಗೆ ಇಂಟಿಮೇಷನ್ ಚಾರ್ಜ್ನ ಪೇ ಮಾಡಬೇಕಾಗುತ್ತೆ ಅದೇ ಎಷ್ಟಿರುತ್ತೆ ಅಂದರೆ ಆರು ಎರಡು ನೂರು ರೂಪಾಯಿ ಇರುತ್ತೆ ಸೊ ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಥರನಾದಂಥ ಎಕ್ಸಾಮಿನೇಷನ್ ಫೀಸ್ ಇರೋಲ್ಲ ಬಟ್ ಇಂಟಿಮೇಷನ್ ಚಾರ್ಜ್ ಇರುತ್ತೆ ಎಷ್ಟಪ್ಪ ಅಂದರೆ ಎರಡು ನೂರು ರೂಪಾಯಿ ನೆಕ್ಸ್ಟ್ ನೋಡಿರಿ ವೆಲ್ಫೇರ್ ಆಫೀಸರಿಗೆ ಏನು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತಂದರೆ ಇಲ್ಲಿ ನಿಮಗೆ ಟೋಟಲ್ ಎಷ್ಟಪ್ಪ ಒನ್ ಟು ತ್ರೀ ಫೋರ್ ಫೈ ಫೈವ್ ಸಬ್ಜೆಕ್ಟ್ಸ್ ಇರುತ್ತೆ ಫಸ್ಟ್ ಸಬ್ಜೆಕ್ಟ್ ಅಂದರೆ ಪ್ರೊಫೆಷ್ನಲ್ ನಾಲೆಜ್ ಇನ್ ದ ರೆಸ್ಪೆಕ್ಟಿವ್ ಡಿಗ್ರಿ ಆರ್ ಡಿಪ್ಲೊಮಾ ಇಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂದರೆ ನಲ್ವತ್ತು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸ್ಗೆ ಇಪ್ಪತ್ತೈದು ನಿಮಿಷ ಟೈಮ್ ಇರುತ್ತೆ ನೆಕ್ಸ್ಟ್ ಜನರಲ್ ಅವೇರ್ನೆಸ್ಸಲ್ಲಿ ಕೂಡ ನಿಮಗೆ ನಲ್ವತ್ತು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸ್ಗೆ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮಗೆ ನಲ್ವತ್ತು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸ್ಗೆ ಇಪ್ಪತ್ತೈದು ನಿಮಿಷ ಟೈಮ್ ಇರುತ್ತೆ ಲಾಜಿಕಲ್ ರೀಸನಿಂಗಲ್ಲಿ ನಿಮಗೆ ನಲ್ವತ್ತು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸ್ಗೆ ಇಪ್ಪತ್ತೈದು ನಿಮಿಷ ಟೈಮ್ ಇರುತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ನಿಮಗೆ ನಲ್ವತ್ತು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸಿಗೆ ಇಪ್ಪತ್ತೈದು ನಿಮಿಷ ಟೈಮ್ ಇರುತ್ತೆ ಟೋಟಲಾಗಿ ನಿಮಗೆ ಎರಡು ನೂರು ಕ್ವಶನ್ಸ್ ಕೇಳ್ತಾರೆ ನೂರು ಮಾರ್ಕ್ಸಿಗೆ ನೂರು ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಅಂದರೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಆಮೇಲೆ ಇಲ್ಲಿ ಯಾವುದೇ ಥರನಾದಂಥ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸೊ ಪ್ರತಿಯೊಂದು ಸೆಕ್ಷನಿಗೂ ಅಂದರೆ ಪ್ರತಿಯೊಂದು ಕ್ವಶನಿಗೂ ಒಂದು ಮಾರ್ಕ್ಸ್ ಇರುತ್ತೆ ಇಲ್ಲಿ ಯಾವುದೇ ಥರನಾದಂಥ ನೆಗೆಟಿವ್ ಮಾರ್ಕ್ ಇರಲ್ಲ ಸೊ ನೆಕ್ಸ್ಟ್ ನೋಡಿರಿ ಸೂಪರ್ವೈಸರ್ ಟೆಕ್ನಿಕಲ್ ಕಂಟ್ರೋಲ್ ಇಲ್ಲಿ ನಿಮ್ಮ ಆನ್ಲೈನ್ ಎಕ್ಸಾಮಿನೇಷನ್ ಏನಿದೆ ಅಂದರೆ ಇದು ಕೂಡ ಸೇಮ್ ಇಲ್ಲೇನಿತ್ತಲ್ಲಪ್ಪ ಅದನ್ನೇ ಜಸ್ಟ್ ಇಲ್ಲಿ ಕಾಪಿ ಮಾಡಿದ್ದಾರೆ ಸೊ ಇಲ್ಲಿ ಕೂಡ ನಿಮ್ಗೆ ಏನಂದರೆ ಎರಡು ನೂರು ಮಾರ್ಕ್ಸ್ ಇರುತ್ತೆ ಎರಡು ನೂರು ಕ್ವಶನ್ಸ್ಗೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸೂಪರ್ವೈಸರ್ ಇಲ್ಲಿ ನಿಮ್ಗೆ ಏನಿದೆಯಪ್ಪ ಅಂದರೆ ಪ್ರೊಫೆಷ್ನಲ್ ನಾಲೆಜ್ ಆಫ್ ಟೆಸ್ಟ್ ಆಫ್ ಡೊಮೇನ್ ನಾಲೆಜ್ ವಿಚ್ ಇನ್ಕ್ಲೂಡ್ಸ್ ಹಿಂದಿ ಆರ್ ಇಂಗ್ಲೀಷ್ ವಯಸ್ಸಾ ವರ್ಷ ಟ್ರಾನ್ಸ್ಲೇಷನ್ ಸ್ಕಿಲ್ಸ್ ಸೊ ನೀವು ಏನು ಮಾಡಬೇಕಂದ್ರೆ ಪ್ರೊಫೆಷ್ನಲ್ ನಾಲೆಜ್ನ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ ಅಂದರೆ ಇಂಗ್ಲೀಷ್ ಟು ಹಿಂದಿ ಟ್ರಾನ್ಸ್ಲೇಷನ್ ಹಿಂದಿ ಟು ಇಂಗ್ಲೀಷ್ ಇಂಗ್ಲೀಷ್ ಟು ಹಿಂದಿ ಟ್ರಾನ್ಸ್ಲೇಷನ್ ಮತ್ತು ಹಿಂದಿ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಬೇಕಾಗತ್ತೆ ಇಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಇರುತ್ತಪ್ಪ ಅಂದರೆ ನಲ್ವತ್ತು ಕ್ವಶನ್ಸ್ ಇರುತ್ತೆ ನಲವತ್ತು ಮಾರ್ಕ್ಸಿಗೆ ಸೊ ಇಪ್ಪತ್ತೈದು ನಿಮಿಷ ಟೈಮ್ ಇರುತ್ತೆ ಜೊತೆಗೆ ಜನರಲ್ ಅವೇರ್ನೆಸ್ ವಿತ್ ಸ್ಪೆಷಲ್ ಎಂಫೋಸಿಸ್ ಆನ್ ಕಂಪ್ಯೂಟರ್ ನಾಲೆಜ್ ಸೊ ನಿಮಗೆ ಜನ್ರಲ್ ನಾಲೆಜ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅದರಲ್ಲಿ ಕೂಡ ಏನು ಫೋಕಸ್ ಮಾಡ್ತಾರಪ್ಪ ಅಂದರೆ ಕಂಪ್ಯೂಟರ್ ನಾಲೆಜ್ನ ಫೋಕಸ್ ಮಾಡ್ತಾರೆ ಇಲ್ಲಿ ನಿಮಗೆ ನಲ್ವತ್ತು ಕ್ವಶನ್ಸ್ ಇರುತ್ತೆ ನಲ್ವತ್ತು ಮಾರ್ಕ್ಸ್ಗೆ ಇಪ್ಪತ್ತೈದು ನಿಮಿಷ ಟೈಮ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಹಿಂದಿ ಕ್ವಶನ್ಸ್ ಇರುತ್ತೆ ನಲ್ವತ್ತು ಮಾರ್ಕ್ಸು ನಲ್ವತ್ತು ಕ್ವಶನ್ಸು ಇಪ್ಪತ್ತೈದು ನಿಮಿಷ ಟೈಮು ನೆಕ್ಸ್ಟ್ ಬಂದುಬಿಟ್ಟು ಜನ್ರಲ್ ಇಂಗ್ಲೀಷ್ ಇರುತ್ತೆ ಇಲ್ಲಿ ಕೂಡ ನಿಮಗೆ ನಲ್ವತ್ತು ಕ್ವಶನ್ಸ್ ಇರುತ್ತೆ ನಲ್ವತ್ತು ಮಾರ್ಕ್ಸು ಇಪ್ಪತ್ತೈದು ನಿಮಿಷ ಟೈಮ್ ಇರುತ್ತೆ ಅದಾದಮೇಲೆ ನಿಮಗೆ ಜನ್ರಲ್ ನಾಲೆಜ್ ಅಥವಾ ಕರೆಂಟ್ ಅಫೇರ್ಸ್ ಅಂತ ಬರುತ್ತೆ ಇಲ್ಲಿ ಎಷ್ಟಿರುತ್ತಪ್ಪ ನಿಮಗೆ ಕ್ವೆಶನ್ಸ್ ಅಂದರೆ ನಲ್ವತ್ತು ಕ್ವಶನ್ಸ್ ಇರುತ್ತೆ ನಲ್ವತ್ತು ಮಾರ್ಕ್ಸ್ಗೆ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಟೋಟಲ್ ಆಗಿ ನಿಮಗೆ ಎಷ್ಟು ಅಂದರೆ ಎರಡು ನೂರು ಕ್ವಶನ್ಸ್ ಇರುತ್ತೆ ಎರಡು ನೂರು ಮಾರ್ಕ್ಸ್ಗೆ ನೂರು ಇಪ್ಪತ್ತು ನಿಮಿಷ ಅಂದರೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಇಲ್ಲಿ ನಿಮ್ಗೆ ಏನಿದೆ ಅಂದರೆ ಇಲ್ಲಿ ಕೇವಲ ನಿಮಗೆ ನಾಲ್ಕೇ ಸಬ್ಜೆಕ್ಟ್ ಇರುತ್ತೆ ಯಾವುದಂದರೆ ಜನ್ರಲ್ ಅವೇರ್ನೆಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಲಾಜಿಕಲ್ ರೀಸ್ನಿಂಗ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಸೊ ಪ್ರತಿಯೊಂದು ಸೆಕ್ಷನ್ನಿಂದ ನಿಮ್ಗೆ ಏನು ಮಾಡ್ತಾರೆ ಅಂದರೆ ನಲ್ವತ್ತು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸ್ಗೆ ಪ್ರತಿಯೊಂದು ಸೆಕ್ಷನ್ಗೆ ಏನು ಮಾಡಿದಾರೆ ಅಂದರೆ ಮೂವತ್ತು ನಿಮಿಷ ಟೈಮ್ ಅಲೌಟ್ ಮಾಡಿದ್ದಾರೆ ಹಾಗಾಗಿ ಟೋಟಲ್ ಎಷ್ಟು ಕ್ವಶನ್ಸ್ ಇರುತ್ತಪ್ಪ ಅಂದರೆ ಅರವತ್ತು ಕ್ವಶನ್ಸ್ ಇರುತ್ತೆ ನೂರ ಅರವತ್ತು ಮಾರ್ಕ್ಸ್ಗೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಅದೇ ಥರನಾಗಿ ನೆಕ್ಸ್ಟ್ ಕೂಡ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಕೂಡ ಸೇಮ್ ಇರುತ್ತೆ ಇಲ್ಲಿ ಕೂಡ ನಿಮಗೆ ಸೇಮ್ ಸಬ್ಜೆಕ್ಟ್ ಸೇಮ್ ಸಿಲೆಬಸ್ ನೂರತ್ತು ಕ್ವಶನ್ಸು ಅರವತ್ತು ಮಾರ್ಕ್ಸು ಎರಡು ಅವರ್ ಡ್ಯೂರೇಷನ್ ಇರುತ್ತೆ ನೆಕ್ಸ್ಟ್ ನೋಡಿರಿ ಜೂನಿಯರ್ ಟೆಕ್ನಿಷಿಯನ್ ಒಳಗೆ ಏನಿರುತ್ತಪ್ಪ ಅಂದರೆ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಆಗುತ್ತೆ ಇಲ್ಲಿ ನಿಮಗೆ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಫಸ್ಟ್ ಇರುತ್ತೆ ಅಂದರೆ ಜನರಲ್ ಸೈನ್ಸ್ ಇರುತ್ತೆ ಆಮೇಲೆ ಜನರಲ್ ಅವೇರ್ನೆಸ್ ಇರುತ್ತೆ ಲಾಜಿಕಲ್ ರೀಸ್ನಿಂಗ್ ಇರುತ್ತೆ ಆಮೇಲೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇರುತ್ತೆ ಸೊ ಈ ಪ್ರತಿಯೊಂದು ಸೆಕ್ಷನಿಂದ ನಿಮಗೆ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸ್ಗೆ ಮೂವತ್ತು ನಿಮಿಷ ಟೈಮ್ ಇರುತ್ತೆ ಹಾಗಾಗಿ ಇಲ್ಲಿ ನಿಮಗೆ ಟೋಟಲ್ ನೂರಿಪ್ಪತ್ತು ಇಪ್ಪತ್ತು ಕ್ವಶನ್ಸ್ ಇರುತ್ತೆ ನೂರಿಪ್ಪತ್ತು ಇಪ್ಪತ್ತು ಟೋಟಲ್ ಡ್ಯೂರೇಷನ್ ಎಷ್ಟು ಇರುತ್ತಪ್ಪ ಎರಡು ಅವರ್ ಇರುತ್ತೆ ಸೊ ನೋಡಿರಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದೆ ಈ ಹುದ್ದೆಗಳಲ್ಲಿ ಸೊ ನೀವೇನಾದರೂ ಅನ್ರಿಸರ್ವ್ಡ್ ಮತ್ತು ಎಕನಾಮಿಕಲಿ ವಿಕರ್ ಸೆಕ್ಷನ್ ಸೇರಿದ ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನೀವು ಮಿನಿಮಮ್ ಫಿಫ್ಟಿ ಫೈವ್ ಮಾರ್ಕ್ಸ್ ತೊಗೋಬೇಕಾಗುತ್ತೆ ಅದೇ ಥರನಾಗಿ ನೀವು ಒ ಬಿ ಸಿ ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನೀವು ಇಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಫೋರ್ಟಿ ಫೈವ್ ಮಾರ್ಕ್ಸ್ ತೊಗೋಬೇಕಾಗುತ್ತೆ ಸೊ ಇದೇನಪ್ಪಾ ಅಂದರೆ ನಾಸಿಕ್ ಪ್ರೆ ರೋಡ್ ಪ್ರೆಸ್ಸಿಂದು ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಇನ್ ಕೇಸ್ ನಿಮ್ಗೇನಾದರೂ ಡೌಟ್ ಇದ್ದರೆ ಅವರ ಆಫೀಷಿಯಲ್ ವೆಬ್ಸೈಟ್ ಆದಂತೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಎನ್ ಪಿ ನಾಸಿಕ್ ಡಾಟ್ ಎಸ್ ಪಿ ಎಮ್ ಸಿ ಐ ಎಲ್ ಡಾಟ್ ಸಿ ಓ ಎಮ್ ಇದಕ್ಕೆ ವಿಸಿಟ್ ಮಾಡ್ಬೋದು ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೇನಂದರೆ ಆಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ ಸಿಗುತ್ತೆ ಸೊ ಏನಾದರೂ ಡೌಟ್ ಇದ್ದರೆ ಅಲ್ಲಿ ಕ್ಲಾರಿಫೈ ಮಾಡ್ಕೊರಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು